ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ಭಯಂಕರವಾದಂತಹ ಸೋಮವಾರ ಇಂದಿನಿಂದ ಈ ನಾಲ್ಕು ರಾಶಿಯವರಿಗೂ ಕೂಡ ಜೀವನದಲ್ಲಿ ಉತ್ತಮವಾದ ದಿನಗಳನ್ನು ಅನುಭವಿಸುತ್ತಾರೆ ಹಾಗೆ ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಜೀವನದಲ್ಲಿ ಬದಲಾವಣೆಗಳು ಕಂಡುಬರುತ್ತದೆ ತುಂಬ ಸುಖಮಯವಾದ ಜೀವನ ಇವರದ್ದಾಗುತ್ತೆ ಯಾವುದೇ ರೀತಿಯ ಕಷ್ಟಗಳು ಇವರ ಹತ್ತಿರ ಕೂಡ ಸುಳಿಯೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಈ ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ ರಾಜ್ಯೋಗವನ್ನು ಪಡೆದು ಮಂಜುನಾಥನ ಕೃಪೆಯನ್ನು ಪಡೆದುಕೊಳ್ಳುವ ಆ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಂಜುನಾಥನ ಭಕ್ತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲೈಕಾನ್ ಅನ್ನು ಕೂಡ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಓಂ ಶ್ರೀ ಕಟಿಲು ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ದುರ್ಗಾ ಪ್ರಸಾದ್ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಹಣಕಾಸು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಅತ್ತೆ ಸೊಸೆ ಕಲಹ ಇನ್ನೂ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಈಕಲೆ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಸೊನ್ನೆ ಮೂರು ಐದು ಮೂರು ಎಂಟು ಎಂದೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊ ಹೌದು ಜೀವನದಲ್ಲಿ ಸುಖ ದೊರೀತದೆ ಅಂದ್ರೆ ಯಾರ್ ತಾನೇ ಸಂತಸ ಪಡುವುದಿಲ್ಲ ಹೇಳಿ ಪ್ರತಿಯೊಬ್ರು ಕೂಡ ಜೀವನ ಸುಖವಾಗಿರಬೇಕು ಸಂತೋಷವಾಗಿರಬೇಕು ಎಂಬ ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿರ್ತಾರೆ ಯಾವುದೇ ಅಡೆತಡೆಗಳು ಇರಬಾರದು ಎಂಬ ಮಹದಾಸೆ ಇರ್ತದೆ ಮುಂದಿನ ಭವಿಷ್ಯ ತುಂಬಾ ಉತ್ತಮವಾಗಿರ್ಬೇಕು ಎಲ್ಲರಂತೆ ನಾವು ನೆಮ್ಮದಿಯ ಜೀವನವನ್ನ ಸಾಗಿಸ್ಬೇಕು ಎಂಬ ಆಸೆ ಇದ್ದೇ ಇರ್ತದೆ ಆದ್ರೆ ಕೆಲವೊಮ್ಮೆ ನಮ್ಮ ಅದೃಷ್ಟಕ್ಕೆ ಪೆಟ್ಟು ಬಿದ್ದಾಗ ಸಮಸ್ಯೆಗಳು ಎದುರಾಗ್ತವೆ ಜೀವನವೇ ಬೇಡ ಅನ್ನುವಷ್ಟು ಬೇಸರವಾಗ್ತದೆ ಇದೆಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತದ್ದು ಆದರೆ ಒಂದು ಸಮಯದಲ್ಲಿ ದುಃಖ ಕಳೆದು ಸುಖ ಬರ್ತದೆ ಇಲ್ಲಿ ಕೆಲವೊಂದು ರಾಶಿಯವರಿಗೆ ದುಃಖದಿಂದ ಮುಕ್ತಿ ದೊರೆತು ಸುಖ ದೊರೆಯಲಿದೆ ಮಂಜುನಾಥನ ಅನುಗ್ರಹಕ್ಕೆ ಪಾತ್ರರಾಗ್ತಿರುವಂತಹ ಮೊದಲನೆಯ ರಾಶಿ ಮೇಷ ರಾಶಿ ಈ ರಾಶಿಯವರಿಗೆ ದೇವರ ಕೃಪೆ ಇರೋದ್ರಿಂದ ಎಲ್ಲಾ ಕೆಲಸದಲ್ಲೂ ಯಶಸ್ಸನ್ನು ಪಡಿತಾರೆ ಮನೆಯ ಸದಸ್ಯರ ಮಧ್ಯೆ ಇದ್ದ ಮನಸ್ತಾಪಗಳು ಕಡಿಮೆ ಆಗ್ತಾ ಬರ್ತದೆ ಉತ್ತಮ ಉದ್ಯೋಗ ದೊರೆತದೆ ಉದ್ಯೋಗದಲ್ಲಿ ಉನ್ನತಿಯನ್ನು ಕಾಣ್ತಾರೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳನ್ನ ಹೊಂದಾರೆ ಇನ್ನು ಎರಡನೆಯದಾಗಿ ಕನ್ಯಾ ರಾಶಿ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತವೆ ಈ ಸಮಯದಲ್ಲಿ ಅವರಿಗೆ ಆರೋಗ್ಯ ಸುಧಾರಿಸುತ್ತದೆ ಆರೋಗ್ಯಕರವಾದ ಜೀವನ ಇವರಿಗೆ ದೊರೆಯುತ್ತದೆ ದೊಡ್ಡ ಕೆಲಸವಿರಲಿ ಚಿಕ್ಕ ಕೆಲಸವಿರಲಿ ಇವರು ಶ್ರದ್ಧೆಯಿಂದ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ದಾಂಪತ್ಯ ಜೀವನದಲ್ಲಿ ಸುಖ ದೊರೆಯುತ್ತದೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗ್ತದೆ ಮೂರನೆಯದಾಗಿ ಸಿಂಹ ರಾಶಿ ಈ ರಾಶಿಯವರು ತುಂಬಾನೇ ತಾಳ್ಮೆಯ ಸ್ವಭಾವದವರು ಮತ್ತು ತುಂಬಾ ಬಲಶಾಲಿಗಳು ಹಾಗೂ ಬುದ್ಧಿಶಾಲಿಗಳಾಗಿರ್ತಾರೆ ಹಾಗಾಗಿ ಇವರು ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸ್ತಾರೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಇವರು ಪ್ರಶಂಸೆಯನ್ನು ಪಡಿತಾರೆ ತಂದೆ ತಾಯಿಗೆ ಅಚ್ಚುಮೆಚ್ಚಾಗಿರ್ತಾರೆ ನಾಲ್ಕನೆಯದಾಗಿ ಮೀನ ರಾಶಿ ಈ ರಾಶಿಯವರು ಸ್ನೇಹಿತರ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ತಾರೆ ಆಸ್ತಿಗೆ ಸಂಬಂಧಿತ ಜಗಳಗಳು ಮಾಯವಾಗ್ತದೆ ಮಕ್ಕಳು ಉತ್ತಮ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾರೆ ಇಷ್ಟು ದಿನದಿಂದ ಅನುಭವಿಸಿದ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಈ ನಾಲ್ಕು ರಾಶಿಯವರಿಗೆ ಮಂಜುನಾಥನ ಸಂಪೂರ್ಣ ಆಶೀರ್ವಾದ ದೊರೆಯಲಿದೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥ ನಮಃ ಅಂತ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು